ಕೊಸ್ಟಲೂಡ್ನ ರಾಕ್ಸ್ಟರ್ ಎಂದೇ ಹೆಸರುವಾಸಿಯಾದಂತಹ ರೂಪೇಶ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿರುವ ಸಿನಿಮಾ ಗಿರ್ಗಿಟ್ ಇವತ್ತು ರಿಲೀಸ್ ಆಗಿದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ. கர்ஃபியூ பாடடி யான் ரீசன் குறைய உன் காப்புல நின்ன பலையனு பாவே மல் பந்தே புடைய யானு வேலைக்கு சேருதாண்டி நன்ன வே கொடு பொது கேனடு யானு பாடின உருளுக்கு பிரம்மில பூரோடே ತುಳು ಇಂಡಸ್ಟ್ರಿಗೆ ಕೊಟ್ಟ ಜೀವ ಬೈದು ಪಿಕ್ಚರ್ ಅಟೆಂಡ್ ಭಾರಿ ಖುಷಿ ಅದನ್ನ ಬಿಡಿ. ವೆರಿ ನೈಸ್ ನೈಸ್ ಮೂವಿ ಆಫ್ಟರ್ ಲಾಂಗ್ ಟೈಮ್ ಫುಲ್ ಕಾಮಿಡಿ ಸೂಪರ್ 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 ಆಗಿದೆ. ಸಿನಿಮಾದ್ದು ಕಾಮಿಡಿ ಸೂಪರ್ ಆಯಿತು. ಬೋಲಾರ್ ಮತ್ತು ಓಮಂಜಿದ ಸೂಪರ್ ಇತ್ತು. 100 ಡೇಸ್ ಗ್ಯಾರಂಟಿ. ರೂಪೇಶ್ ಶೆಟ್ಟಿ ಡೈರೆಕ್ಷನ್ ಇಸ್ ವೆರಿ ನೈಸ್ ಆ್ಯಂಡ್ ಯು ಆಲ್ಸೋ ನೈಸ್ ಹೀರೋ. ಎಡ್ಡಿತ್ತು ಭಾರಿ ಎಡ್ಡಿತ್ತು ಆ್ಯಂಡ್ ಎಕ್ಕ ಸಕಲ ನೆಕ್ಸ್ಟ್ ಇಂದೆ ಸೂಪರ್ ಫಿಲ್ಮ್. ವೆರಿ ನೈಸ್ ಫುಲ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಶಿಲ್ಪಾ ಶೆಟ್ಟಿ ಅವರ ಅಕ್ಕ ಮಾತಾಡ್ತಿದ್ದೀನಿ. ತುಂಬ ಖುಷಿ ಆಯಿತು ಮೂವಿ ನೋಡಿ. ಅಂದರೆ ಇಷ್ಟು ಕಾಮಿಡಿ ಇದೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೆ ಫುಲ್ ಫನ್ನಿ, ಅಂದರೆ ನಕ್ಕು ನಕ್ಕು ಸಾಕಾಗಿ ಹೋಗಿದೆ. ಅಷ್ಟೇ ಎಮೋಷ್ನಲ್ಲೂ ಇತ್ತು, ಕಾಮಿಡಿ ಇತ್ತು, ತುಂಬ ಖುಷಿ ಆಯಿತು. 100% ಪೈಸಾ ವಸೂಲ್. 3 ಗಂಟೆ ಬೇಕಿತ್ತು. ಬಾಲಿವುಡ್ಗೆ ಏನು ಕಮ್ಮಿ ಇಲ್ಲ. ಏನು ಕಾಮಿಡಿ ಎವ್ರಿಥಿಂಗ್. ವೆರಿ ನೈಸ್ ಮೂವಿ. ಸಖತ್ತಾಗಿದೆ ಮೂವಿ. ಲೈಕ್ ಉಂಟು ಪಿಕ್ಚರ್. ಎಡ ಸಿನಿಮಾಟೋಗ್ರಫಿ ಭಾರಿ ಎಡ್ಡ ಆಯ್ತುಂಡು. ಸಾಂಗ್ಸ್ ಎಲ್ಲ ಇಷ್ಟ ಉಂಡು. ಫೈಟ್ ಎಲ್ಲ ಲೈಕ್ ಇತ್ತುಂಡು. ಟೋಟಲ್ ಖುಷಿ ಆಗಿತ್ತು. ವೆರಿ ನೈಸ್, ವಿ ಎಂಜಾಯ್ಡ್. ಸೂಪರ್, ತುಂಬಾ ಚೆನ್ನಾಗಿತ್ತು. ಅದು ಕಾಮಿಡಿ, ಫುಲ್ ಕಾಮಿಡಿ, ಫುಲ್ ಕಾಮಿಡಿ. ರಾಕ್ ಸ್ಟಾರ್ ಸೂಪರ್. ಎಡ್ಡ ಎಡ್ಡ ಉಂಡು, ಕಾಮಿಡಿ ಎಡ್ಡ ಉಂಡು. ಸೂಪರ್, ಮಾತ ತುಳು ಎಲ್ಲ ತೋಡು. ಇಟ್ ಇಸ್ ವೆರಿ ಗುಡ್, ಬ್ಯೂಟಿಫುಲ್ ಮೂವಿ. ಎವ್ರಿಬಡಿ ಕ್ಯಾನ್ ವಾಚ್ ದಿಸ್ ಮೂವಿ. ಹೋದ ತೂರು ದಿನ ಗ್ಯಾರಂಟಿ ಹೊಡ್ದೆ. ಪಾಸೋಕ್ ಆತನ ರೂಪೇಶ್ ಶೆಟ್ಟಿ ನಂಜ ಏನಕ್ಕೆ ಮೆಚ್ಚೋಡು. ಪೂರ ಕಾಮಿಡಿ ಫ್ಯಾಂಟಾಸ್ಟಿಕ್. ಬಕ್ಕ ಸ್ಟೋರಿಲ ಉಂಟು. ಭಾಳ ಖುಷಿ ಆಯಿತು. ತುಳು ಫಿಲ್ಮಲ್ಲಿ ಇಷ್ಟು ಒಳ್ಳೆಯದು ಫಿಲ್ಮ್ ಇಷ್ಟರವರೆಗೆ ಬರಲಿಲ್ಲ ಅಂತ ಅನಿಸುತ್ತೆ ನಮಗೆ. ತುಂಬ ನಕ್ಕಿದ್ದೀವಿ. ಇಟ್ಸ್ ಆಲ್ ಟೈಮ್ ಸೂಪರ್. ಕಾಮಿಡಿ ಮಾತ್ರ ಸೂಪರ್ ಇತ್ತು. ಸೂಪರ್ ಸೂಪರ್ ಎಂಟೆತ್ತು ಮಾತು ಆ್ಯಕ್ಟರ್ ನಡ್ಡೆತ್ತು ಮಾತು. ಕಾಮಿಡಿ ಎಲ್ಲ ಇತ್ತುಂಡು, ಲೈಕ್ ಒಂಜಿ ಸೆಂಟಿಮೆಂಟ್ಲ ಇತ್ತುಂಡು, ಲವ್ ಸ್ಟೋರಿ ಎಲ್ಲ ಇತ್ತು. ಸೊ ಟೋಟಲ್ ಮಿಕ್ಸ್ ಆಫ್ ಸ್ಟೋರಿ. ತುಳುಟು ಮಸ್ತ ದಿನ ಎಡ್ಡೆ ಮೂವಿ ಬಾಯ್ದು. ಸೊ ಬರ್ಬೇಕು ಈ ಪಿಕ್ಚರ್ಗೆ. ಫುಲ್ ಎಂಟರ್ಟೈನ್ಮೆಂಟ್, ಪೂರ ಟೆನ್ಷನ್ ಬರೆದು ತೂ ಅಲ್ಲಿ ಆತ ಎಂಟರ್ಟೈನ್ಮೆಂಟ್. ಕಾಮಿಡಿ ಇತ್ತುಂಡು, ಕಾಮಿಡಿ ಇತ್ತು. ಹಾಂ ಇಷ್ಟ. ಹಾಂ ಬೋಡ ಏನೇ ಕಾಮಿಡಿ ಫಿಲ್ಮ್ ಅವೇ ದಿಕ್ಕ ಸುರುದನ್ನು ಮಟ್ಟ ಕಾಮಿಡಿ ಇತ್ತು. ಸೂಪರ್ ಆತನ ಪೊಸನ ಮನೆಯ ಪಿಕ್ಚರ್. ರೂಪೇಶ್ ಶೆಟ್ಟಿ ಎಡ್ಡೆ ಮಲ್ತೀರು. Very nice movie, was very nice, and in Tulu movie it came very good. Super movie. Rupesh Shetty first time beautiful acting. Yedina balipunade paadina kaasa 100% varppundu. Rockstar super super hit movie. Thumballa awesome movie, no complaints. You all have to watch. Mast edda the picture pada pura reethi edda the story, acting, comedy, pura undait. So it's a complete entertainment. Paisa vasul. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. 100 ಡೇಸ್ ಅಂತೂ ಗ್ಯಾರಂಟಿ. ಸೊ ರೂಪೇಶ್ ಅಣ್ಣಂದು ಆಗಿರ್ಬೋದು, ಎಲ್ಲ ಆ್ಯಕ್ಟರ್ಸ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೊ ನನಗೂ ಅದರಲ್ಲಿ ಸಣ್ಣ ರೋಲ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ಅಣ್ಣನಿಗೆ ಹೇಳ್ತಿದ್ದೀನಿ. ಭಾರಿ ಶೋಕ್ ಇತ್ತು ನಮ್ಮ ಮೂವಿ. ಹೆಂಗ್ಲೆ ಪಾಪ್ಕಾರ್ನ್ ತಿನ್ನೇರ್ನೇ ಟೈಮ್ ಇಜ್ಜಂಡ್ ಆತ ಎಂಟರ್ಟೈನ್ಮೆಂಟ್ ನನ್ನಲ್ಲಿ ಇಂಚಿನ ಮೂವಿ ಇನ್ನು ಮನ್ಪಡೋದು ಹೆಂಗ್ಲೆ ಕೇಳೋಣ. ಅಡ್ಡೆ ಒಂದು ಖುಷಿ ಇದೆ. ಎಂಗ್ಳೂರು ಒಂದು ಕಲಾವಿದ ಕ್ಯಾಟ್ಕದ ಸರವಾದಿ ಅನ್ನೊಂದು ಕಾರ್ಯದರ್ಶಿ ಅದು ಬಣ್ಣದಲ್ಲೇ ಅನೇಕ ಎಂಕಲ್ನ ಎಡ್ಡೆ ಕಲಾವಿದರಿಗೆ ಪ್ರತಿಯೊಂದು ಕಲಾವಿದ ರೂಪೇಶ್ ಸ್ಪೆಷಲಿ ರೂಪೇಶ್ ಬಣ್ಣ ಟ್ಯಾಂಕ್ಸ್ ದಯವನ್ನ ಕ್ಯಾಟ್ಕದ ಏತು ಮೆಂಬರ್ಸ್ನಾಗ ಪ್ರತಿಯೊರಿಗೂ ಒಂದು ರೋಲ್ ಕೊಡ್ತೀರಿ. ಎಡ್ಡೆ ಕಲಾವಿದರು ಎಂದೇಟು ತೋಜಿದ್ ಬೈದಿರು ಅಂಚದ ನಿಜವಾದ ಒಂದು ಸೆಲ್ಯೂಟ್ ಹಾಕೊಡ್ರಿ ರೂಪೇಶ್ಗೆ. ಆ ಒಂದು ಪಾತ್ರ ಬಣ್ಣದ ಎನ್ನ ಹೆಂಚಿನ ಪಿಕ್ಚರ್ ಮಾತ್ರ ನಾನು ಕ್ಯಾಟ್ಕದ ಕಲಾವಿದರಿಗೂ ಫಸ್ಟ್ ಒಂದು ಕೊಡ್ತೇನೆ. ಅಂಥದ್ದು ನಿಜವಾದ ಐನೊಂಜಿ ಆ ತೊಜಿಪಾದು ಕೊಡ್ತೆ. ಫಸ್ಟ್ ಅಲ್ಲಿಗೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ಎಂಡ್ ಆಫ್ ದ ಡೇ ಹೊರಗೆ ಆಡಿಯನ್ಸ್ ಬರಬೇಕಿದ್ರೆ ಹೇಗಾಗ್ತದೆ ಅದು ಇಂಪಾರ್ಟೆಂಟ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಡ್ಯಾರೆಲ್ ಮಸ್ಕರಿನಸ್ ಹೂ ಹ್ಯಾಪನ್ಸ್ ಟು ಬಿ ದ ಮೇನ್ ಪ್ರೋಗ್ರಾಮರ್ ಆಫ್ ದ ಹೋಲ್ ಬ್ಯಾಕ್ಗ್ರೌಂಡ್.
ಅವರು ಮಾಡಿದಂಥ ಬ್ಯಾಕ್ಗ್ರೌಂಡ್ ಸೀನ್ ಇವತ್ತು ನಿಮಗೆ ಗೊತ್ತಿರ್ಬೋದು ಎಂಥ ಆಡಿಯನ್ಸ್ ರಿಯಾಕ್ಷನ್ ಕೊಟ್ಟಿದೆ ಅಂತೇಳಿ. ಆ್ಯಂಡ್ ಹೀ ಈಸ್ ಒನ್ ಆಫ್ ದ ರಿಯಲ್ ಮ್ಯಾನ್ ಬಿಹೈಂಡ್ ದ ಸೀನ್. ಆ್ಯಂಡ್ ಪದ್ಯದ ಬಗ್ಗೆ ನಾನು ಹೇಳಬೇಕಂತ ಇಲ್ಲ, ಯಾಕೆಂತ ಹೇಳಿದರೆ ಸೂಪರ್ ಹಿಟ್ ಆಗಿದ್ದೆ ಅಂತೆ. ಸೊ ಆಗಿದೆ ಡೆಫಿನೆಟ್ಲಿ. ಐ ಆಮ್ ಶ್ಯೂರ್ ಯು ಆಲ್ ಹ್ಯಾವ್ ಲೈಕ್ ದ ಸಾಂಗ್. ತುಂಬ ಖುಷಿ ಆಗ್ತದೆ, ಮತ್ತು ಅಂದರೆ ನನಗೊಂದು ತುಂಬ ಖುಷಿ, ಯಾಕಂದರೆ ನಾನು ಕೂಡ ಒಂದು ಫಸ್ಟ್ ಟೈಮು ಫಿಲ್ಮಿಗೆ ತುಳು ಫಿಲ್ಮಿಗೆ ನಾನು ಡೈಲಾಗ್ ರೈಟರ್ ಆಗಿ ನಾನು ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ನಾನು ಫಿಲ್ಮು ಆಲ್ರೆಡಿ ನೋಡಿ ಆಗಿದೆ, ಮತ್ತು ಇದು ಫೈನಲ್ ನಾನು ನೋಡಿಲ್ಲ, ಒಮ್ಮೆ ಮ್ಯೂಸಿಕ್ ಆಗೋ ಮೊದಲು ನೋಡಿದ್ದೆ. ಆದರೆ ನಾನು ಸೈಡ್ನವ್ರು ನೋಡ್ತಾ ಇದ್ದೆ, ಸೈಡ್ನವ್ರು ಏನು ಮಾಡ್ತಾರೆ, ಅವರ ಪ್ರತಿಕ್ರಿಯೆ ಹೇಗೆ ಉಂಟು ಅಂತ. ತುಂಬ ಅಂದರೆ ಅಡ್ಡ ಬೀಳ್ತಾ ಇದ್ರು ನಗಾಡ್ತಾ, ಅದು ತುಂಬ ಖುಷಿ ಆಗ್ತಿದ್ದು. ಈ ಫಿಲ್ಮ್ ಏನಂದರೆ 100% ಸಕ್ಸಸ್. ನಾನು ಹೇಳೋದಿಷ್ಟೇ, ಎಲ್ಲರೂ ಫಿಲ್ಮ್ ನೋಡಿ ಸಕ್ಸಸ್ ಮಾಡಿ. ಖಂಡಿತ, ನಮಗೆ ಇಷ್ಟು ಜನ ಯಾರು ಹೊರಗಡೆ ಬಂದಿದ್ದಾರೆ, ಒಂದೇ ಒಂದು ಯಾರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಅಥವಾ ಯಾವುದೇ ಒಂದು ಫಾಲ್ಟ್ಸಿಂದ ನಮ್ಗೆ ಹೇಳಿಲ್ಲ. ಸೊ ಎಲ್ಲರೂ 100 days ಆಗುತ್ತೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ. ನಮ್ಮ ಹೋಲ್ ಟೀಮಿಂದ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ಇವತ್ತೇ ಪ್ರೀಮಿಯರ್ ಶೋಗೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಜನ. ಅಂದರೆ ಇದು ಪ್ರೀಮಿಯರ್ ಶೋ ಅಲ್ಲ, ಇಟ್ ವಾಸ್ ಅ ಪೇಯ್ಡ್ ಶೋ. ಸೊ ಇಷ್ಟೊಂದು ಜನ ಬರ್ತಾರೆ, ನೋಡ್ತಾರೆ, ಅದನ್ನು ನಾವು ಎಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ವರ್ಕ್ನ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ವಿ ಆರ್ ವೆರಿ ಹ್ಯಾಪಿ. ಅಲ್ಲ, ಇವತ್ತು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಟಾಕ್ ಇನ್ ತುಳು, ಯಾಕಂದರೆ ತುಳು ಸಿನಿಮಾ ಅಲ್ವಾ, ಹೆಂಗೆ ದಾದ ಪನ್ನೋಡು ಗೊತ್ತಾಗೊಂದು ಇದಾಗ ಮಾಡಿ ಒಂದು ತುಳು ಸಿನಿಮಾ ಮನ್ಪೋಡು ಮನ್ಪೋಡು ಒಂದು ಆಸೆ ಇತ್ತು. ಸುಮಾರು ವರ್ಷದ ಒಂದು ಕನ ಅಂತನಲ್ಲಿ ನಾನು ಒಂದು ಡಿರೆಕ್ಷನ್ ಮಲ್ಪುನಾಗ ಯಾನ್ ಎನ್ನದಿತ್ತು ಒಂದು ಸಿನಿಮಾ ಮಲ್ಪುಣ ಹಿಂದೂ ಎನ್ನ ಫಸ್ಟ್ ಸಿನಿಮಾ ಹೊಡೊಂದು. ಬಟ್ ಯಾನ್ ದಾದ ಎನ್ನದಿತ್ತು ಆಗಿರೋದು ಒಂದು 4 ಜಾಸ್ತಿ ರಿವ್ಯೂ ಸ್ಕೋರ್ ಒಂದು ಲೇರೆ ಸುಂದರ ಜಾಸ್ತಿ ಅಂತ ಹಾಲು ಎಕ್ಸ್ಪೆಕ್ಟ್ ಮಲ್ಪೇರೆ. ಜಿತ್ತೆಯನ್ನು ಆತೀನಿ ಪ್ರಿಪ್ರೇಟರ್ ಎಕ್ಸಾಮ್ ಪ್ರಿಪ್ರೇಟರಿ ಎಕ್ಸಾಮ್ ಗೆಡ್ಡೆ ಡಿಸ್ಟಿಂಕ್ಷನ್ ಮಾಡ್ಕೊಡ್ತೀರಿ. ನಾನು ಪುನಚ್ನವು ಮೇನ್ ಎಕ್ಸಾಮ್ 29. ಸೊ ದಯಮಂದ್ರದ ಸಿನಿಮಾ ತುಲೆ ಎರಡು ನಂಬುಚ್ಚು ಎರಡು ನಂಬುಚ್ಚು ಮಾತ್ರ ಸಿನಿಮಾದಕ್ಕೆ ಪನ್ಪೇರು. ಆಣ ಇನಿ ರಿವ್ಯೂ ಕೋರ್ನಕ್ಕೆ ನಂಬಲೆ ಒಂದು ಸಲ ಸಿನಿಮಾ ತುಲೆ ಖಂಡಿತ ನಿಕ್ಲಿಕ್ಕೆ ಇಷ್ಟಪಡು. ಸೊ ಐ ಆಮ್ ರಿಯಲಿ ಹ್ಯಾಪಿ, ಐ ಹ್ಯಾವ್ ನೋ ವರ್ಡ್ಸ್. ಜನಗಳ ರಿಯಾಕ್ಷನ್ ಐತೆ ಅವೇ ಪಂಡೆ ನಾನು ಮಸ್ಸನ್ನು ಮುಲ್ಪಡ್ದು ಮುಗಿದುದು ಪೋಯರಿ ವಿ ಐ ಪಿ ಶೋ. ನಮ್ಮ ಅರೌಂಡ್ 300 ಜನಗಳು ಪೋಯರ್ ಅಂದ್ರೆ ಪ್ರತಿ ಜನ ಎಲ್ಲ 10 ಪೂರಗಳು ಪನ್ನಲ್ಲಿ 100 days ಬಂದು 5 ಖುಷಿ ನಾನು ಅದಾಲ್ ಇಜ್ಜಿ ನಮಗೆ ನಾವು ಏತ್ ಎಕ್ಸ್ಪೆಕ್ಟ್ ಮಂತ ಇದು ಜಾಸ್ತಿ ಎಡ್ಡೆ ಪಾಸಿಟಿವ್ ರೆಸ್ಪಾನ್ಸ್ ತಿಳ್ಕೊಂಡು ಎನ್ನ ಅಭಿನಾಯ ಮಸ್ತನ ಎಡ್ಡೆ ಅದನ್ನು ಬಂದಿರಿ. ಸೊ ನನ್ನ ಐತೆ ಎಲ್ಲ ನಮ್ಮ ಮೂವಿ ಆ್ಯಕ್ಚುಲಿ ಪೂರ ಥಿಯೇಟರ್ಸ್ ರಿಲೀಸ್ ಆಗ್ಬೋದು ಐಬೋಕ ಗೊತ್ತಾಗ್ಬೋದು ಹೆಚ್ಚು ಬಟ್ ಟಿಲ್ ನಾವು ಪೂರಗಳು ಪಾಸಿಟಿವ್ ರೆಸ್ಪಾನ್ಸ್ ಕೊರಿಯರಿ.